ಗೆಳೆಯರ್ ಕೇವಲ ನೀವು ಕೂಡ ಹತ್ತಿಯಿಂದ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಅದು ಕೂಡ ನೀವು ಮನೆಯಲ್ಲೇ ಕುಳಿತು ಮಾಡಬಹುದು ಫ್ರೆಂಡ್ಸ್ ಯಾವುದೇ ರೀತಿ ಒಂದು ಹೆಚ್ಚು ಬಂಡವಾಳ ಕೂಡ ಬೇಕಾಗುವುದಿಲ್ಲ ದಿನಕ್ಕೆ ಕೇವಲ ಅಂದ್ರೆ ಇಲ್ಲಿ ಎರಡ್ನೂರು ರೂಪಾಯಿ ಬಂಡವಾಳ ಹಾಕಿ ನೀವು ರೂಪಾಯಿ ರೂಪಾಯಿ ಲಾಭ ಪಡೆಯುವುದು ಈ ಒಂದು ಬಿಸ್ನೆಸ್ ಯಾವುದು ಈ ಒಂದು ಮಷಿನ್ ಬೆಲೆ ಎಷ್ಟು ಎಲ್ಲಾ ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿದೆ ಗೆಳೆಯರೆ ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಮಾಡಿ ತಿಂಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಹಣ ಗಳಿಸೋರು ಕೂಡ ಈಗ ಮಹಿಳೆಯರು ಆಗಿದ್ದಾರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು ಅದೇ ರೀತಿ ಆಗಿ ಕೂಡ ಒತ್ತಿ ಕಮೆಂಟ್ ಅಲ್ಲಿ ಸೂಪರ್ ಬಿಸ್ನೆಸ್ ಅಂತ ಕಮೆಂಟ್ ಮಾಡಿ ಹೌದು ಗೆಳೆಯರೆ ಹತ್ತಿಯಿಂದ ನೀವು ಕೂಡ ಕಾಟನ್ ವಿಕ್ಸ್ ಗಳನ್ನ ಮಾಡಬಹುದು ಗೆಳೆಯರೆ ಕಾಟನ್ ಎಂಬುದು ದೈನಂದಿನ ಬಳಕೆ ಆಗುವ ಒಂದು ವಸ್ತು ಅಂತಾನೆ ಹೇಳಲಾಗುತ್ತೆ ಇದು ನೀವು ಕಡಿಮೆ ದರಕ್ಕೆ ಖರೀದಿ ಮಾಡಿ ಕಾಟನ್ ವಿಕ್ಸ್ ಗಳನ್ನ ಮಾಡಬಹುದು ಕಾಟನ್ ಗಳು ಹೆಚ್ಚಾನು ಹೆಚ್ಚು ಭಾರತದಲ್ಲಿ ಮಹಿಳೆಯರು ಮತ್ತು ಅದೇ ರೀತಿ ದೇವರ ಮನೆಯಲ್ಲಿ ಹೆಚ್ಚು ಬಳಕೆ ಮಾಡ್ತಾರೆ ಅದೇ ರೀತಿ ಯಾವುದೇ ರೀತಿ ಒಂದು ದೀಪ ಹಚ್ಚಬೇಕಂದ್ರೂ ಕೂಡ ಕಾಟನ್ ವಿಕ್ಸ್ ಬಳಕೆ ಮಾಡಿ ಮಾಡ್ತಾರೆ ಹೌದು ಗೆಳೆಯರಿ ಈ ಒಂದು ಕಾಟನ್ ವಿಕ್ಸ್ಗೆ ಗೆ ಹೆಚ್ಚು ಡಿಮ್ಯಾಂಡ್ ಕೂಡ ಇದೆ ಫ್ರೆಂಡ್ಸ್ ನೀವು ಕೇವಲ ಇಲ್ಲಿ ಹತ್ತಿ ಖರೀದಿ ಮಾಡಿ ಮಷೀನ್ ನಲ್ಲಿ ಇದನ್ನ ಹತ್ತಿ ಹಾಕಿದ್ರೆ ನಂತರ ಕಾಟನ್ ವಿಕ್ಸ್ಗಳು ಗಳು ರೆಡಿಯಾಗಿ ಹೊರಗಡೆ ಬರುತ್ತೆ ನಂತರ ಗೆಳೆಯರಿ ನೀವು ಇಂಥ ಲಾಂಗ್ ಹೈ ಎಂ ಕಾಟನ್ ವಿಕ್ಸ್ಗಳನ್ನು ಕೂಡ ರೆಡಿ ಮಾಡಿ ಮಾರಾಟ ಮಾಡಬಹುದು ಅದೇ ರೀತಿ ಈ ಒಂದು ಮಷಿನ್ ಬಳಸಿ ನೀವು ಆರಾಮವಾಗಿ ಸ್ಮಾಲ್ ಕಾಟನ್ ಗಳನ್ನು ಕೂಡ ರೆಡಿ ಮಾಡಬಹುದು ಈ ಒಂದು ಕಾಟನ್ ಗಳಿಗೆ ಈಗ ಭಾರತದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ ಪ್ರತಿ ಊರಲ್ಲೂ ಕೂಡ ಈ ಬಿಸ್ನೆಸ್ ಹೆಚ್ಚಾಗಿ ನಡೆಯುತ್ತೆ ಕೇವಲ ನೀವು ನಲವತ್ತು ರೂಪಾಯಿ ಬಂಡವಾಳ ಹಾಕಿ ಇಲ್ಲಿ ಎರಡ್ನೂರು ರೂಪಾಯಿ ಲಾಭ ಕೂಡ ತೆಗಿಬಹುದು ಈ ಒಂದು ನಲ್ಲಿ ಗೆಳೆಯರಿ ಈ ಒಂದು ಕಾಟನ್ ಗಳನ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇದಕ್ಕೋಸ್ಕರ ಒಂದು ಆಟೋಮೆಟಿಕ್ ಮಷಿನ್ ಇದೆ ಫ್ರೆಂಡ್ಸ್ ಒಂದು ಮ್ಯಾನುವಲ್ ಮಷಿನ್ ಒಂದು ಸೆಮಿ ಆಟೋಮೆಟಿಕ್ ಮಷಿನ್ ಒಂದು ಒಂದು ಆಟೋಮೆಟಿಕ್ ಮಷಿನ್ ಗೆಳೆಯರಿಗ ನೋಡ್ತಿದ್ರಲ್ಲ ಇದು ಸೆಮಿ ಆಟೋಮೆಟಿಕ್ ಮಷಿನ್ ಆಗಿದೆ ಇಲ್ಲಿ ಹತ್ತಿ ನೀವು ರೈತರಿಂದ ನೇರವಾಗಿ ಖರೀದಿ ಮಾಡಿ ನಂತರ ಅದನ್ನ ಎಲ್ಲ ಒಂದು ಕ್ಲೀನ್ ಮಾಡಿ ನಂತರ ಈ ಒಂದು ಮಷಿನ್ ನಲ್ಲಿ ನೀವು ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಒಂದು ಕಡೆಗೆ ಇಲ್ಲಿ ಹಾಕ್ತಾ ಹೋಗ್ತಾ ಇದ್ದಾರೆ ರಾ ಮೆಟೀರಿಯಲ್ ನಂತರ ಇಲ್ಲಿ ಕಾಟನ್ ವಿಕ್ಸ್ ಗಳು ರೆಡಿಯಾಗಿ ಹೊರಗಡೆ ಬರ್ತಾ ಇದ್ದಾವೆ ಈ ಒಂದು ಕಾಟನ್ ವಿಕ್ಸ್ ಗಳನ್ನ ನೀವು ಪ್ಯಾಕೇಜಿಂಗ್ ಮಾಡಬೇಕು ಅಂದ್ರೆ ಐದ್ನೂರು ಪೀಸ್ ಒಂದು ಪೀಸ್ ಆಗಿ ಒಂದು ಸೆಟ್ ಮಾಡಿ ಅದನ್ನ ನೀವು ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೂ ಕೂಡ ಮಾರಾಟ ಮಾಡಬಹುದು ಅದೇ ರೀತಿ ಕ್ಯಾಂಡಲ್ ಕ್ಯಾಂಡಲ್ಗೋಸ್ಕರ ಬರುವ ಕ್ಯಾಂಡಲ್ ಸಿ ವಿ ಕ್ಲಿಕ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಅದು ಕೂಡ ನೀವು ಇದರಿಂದ ಮಾಡಬಹುದು ಗೆಳೆಯರಿ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಮಷಿನ್ ತೆಗೆದುಕೊಂಡ್ರೆ ತುಂಬಾನೇ ಉತ್ತಮ ಈ ಒಂದು ಆಟೋಮೆಟಿಕ್ ಮಷಿನ್ ಬೆಲೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರ ಪ್ರಾರಂಭದಲ್ಲಿ ಸಿಗುತ್ತೆ ಆದ್ರೆ ನೀವು ಮ್ಯಾನುವಲ್ ಮಷಿನ್ ಕೇವಲ ಎರಡು ಸಾವಿರದ ಐದ್ನೂರು ರೂಪಾಯಿಗೂ ಕೂಡ ಖರೀದಿ ಮಾಡಬಹುದು ಗೆಳೆಯರಿ ಇಲ್ಲಿ ನೋಡ್ತಿದ್ರಲ್ಲ ಒಂದು ಕಡೆಗೆ ಹತ್ತಿ ಇಟ್ಟಿದ್ದಾರೆ ನೋಡಿ ಹತ್ತಿಯನ್ನ ಈ ಒಂದು ಮಷೀನ್ ನಲ್ಲಿ ಒಮ್ಮೆ ಬಾರಿ ಇನ್ಸ್ಟಾಲ್ ಮಾಡಿದ್ರೆ ಸಾಕು ನಂತರ ಗೆಳೆಯರೆ ಹತ್ತಿ ತಂತಾನೆ ಒಳಗೆ ಹೋಗಿ ನಂತರ ಈ ಒಂದು ಮಷಿನ್ ಮೂಲಕ ಫಿಲ್ಟರ್ ಆಗಿ ಕ್ಲೀನ್ ಆಗಿ ಈ ರೀತಿ ಕಾಟನ್ ವಿಕ್ಸ್ಗಳು ಅಂದ್ರೆ ಗೆಳೆಯರೆ ಕಾಟನ್ ಬತ್ತಿ ರೆಡಿಯಾಗಿ ಹೊರಗಡೆ ಸಿಗುತ್ತೆ ಇನ್ನೊಂದು ಫ್ರೆಂಡ್ಸ್ ಇದು ಕೂಡ ಒಂದು ಪೂರ್ತಿ ಸೆಮಿ ಆಟೋಮೆಟಿಕ್ ಮಷೀನ್ ಆಗಿದೆ ಇದರ ಬೆಲೆ ಕೂಡ ನಿಮಗೆ ಎಂಟು ಸಾವಿರ ರೂಪಾಯಿ ಅಂದ್ರೆ ಪ್ರಾರಂಭದಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆದರೆ ಆಟೋಮೆಟಿಕ್ ಮಷೀನ್ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ದಿನಕ್ಕೆ ನೀವು ಇದರಲ್ಲಿ ಹದಿನೈದು ಕೆ ಜಿಯಷ್ಟು ಉತ್ಪಾದನೆ ಮಾಡಬಹುದು ಒಂದು ಕೆಜಿ ಮೇಲೆ ನಿಮಗೆ ಬರೋಬ್ಬರಿ ಇಲ್ಲಿ ಒಂದೂರ ಐವತ್ತು ರೂಪಾಯಿ ಒಂದೂರ ಇಪ್ಪತ್ತು ರೂಪಾಯಿ ಅಂದ್ರೆ ಒಂದೂರ ಐವತ್ತು ರೂಪಾಯಿ ಲಾಭ ಸಿಗುತ್ತೆ ಹತ್ತು ಕೆಜಿ ನೀವು ದಿನಕ್ಕೆ ರೆಡಿ ಮಾಡಿ ಮಾರಾಟ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿ ವರೆಗೂ ಲಾಭ ಕೂಡ ಸಿಗುತ್ತೆ ಮತ್ತು ಗೆಳೆಯರೆ ನೀವು ನಿಮ್ಮ ಮನೆ ಹತ್ತಿರ ಹತ್ತಿ ಇಂಡಸ್ಟ್ರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನೀವು ನೀವು ಖರೀದಿ ಮಾಡಿರುವ ವಸ್ತುಗಳನ್ನ ಮಾರಾಟ ಮಾಡಬಹುದು ಮತ್ತು ಗೆಳೆಯರೆ ಇಲ್ಲಿ ಆನ್ಲೈನ್ ಸೆಲ್ಲರ್ ಕೂಡ ಆಗಬಹುದು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಈಗಾಗಲೇ ಇದನ್ನ ಮಾರಾಟ ಕಟ್ಟಿದ್ದಾರೆ ಕಾಟನ್ ವಿಕ್ಸ್ ಗಳನ್ನ ಅಂದ್ರೆ ಹತ್ತಿ ರೈತರಿಂದ ಖರೀದಿ ಮಾಡಿ ಕಡಿಮೆ ದರಕ್ಕೆ ಖರೀದಿ ಮಾಡಿ ನಂತರ ಈ ಒಂದು ಮಷೀನ್ ನಲ್ಲಿ ಕಾಟನ್ ವಿಕ್ಸ್ ಗಳನ್ನ ರೆಡಿ ಮಾಡಿ ಎರಡ್ ನೂರ ಐವತ್ತು ರೂಪಾಯಿಗೆ ಪರ್ ಕೆಜಿ ಆಗಿನೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಗೆಳೆಯರೆ ನೀವು ಕೂಡ ಇದೇ ರೀತಿ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸೆಲ್ಲರ್ ಕೂಡ ಆಗಬಹುದು ಆನ್ಲೈನ್ ನಲ್ಲೂ ಕೂಡ ನೀವು ಕಾಟನ್ ವಿಕ್ಸ್ ಗಳನ್ನ ಸೆಲ್ ಮಾಡಬಹುದು ಹೌದು ಗೆಳೆಯರೆ ಇಲ್ಲಿ ಒಂದು ಕೆಜಿ ಹತ್ತಿ ಮತ್ತು ರಾ ಮಟೀರಿಯಲ್ ಎಲ್ಲಾ ನಿಮಗೆ ಮುನ್ನೂರು ರೂಪಾಯಿ ವರೆಗೂ ಖರ್ಚು ಬರುತ್ತೆ ಆದ್ರೆ ಗೆಳೆಯರೆ ನೀವು ಅದನ್ನ ಆರಾಮವಾಗಿ ನಾಲ್ಕು ಐದನೂರು ರೂಪಾಯಿಗೂ ಕೂಡ ಇಲ್ಲಿ ಮಾರಾಟ ಮಾಡಬಹುದು ಅಂತ ಹೇಳಲಾಗಿದೆ ಅಂದ್ರೆ ಗೆಳೆಯರೆ ನಿಮಗೆ ಒಂದು ಕೆಜಿ ಮೇಲೆ ನೂರ ರೂಪಾಯಿ ಮಿನಿಮಮ್ ಲಾಭ ಸಿಗುತ್ತೆ ನೀವು ಹೋಲ್ಸೇಲ್ ಅಲ್ಲಿ ಮಾರಾಟ ಮಾಡಿದ್ರೆ ಅದೇ ಏನಾದರೂ ರೀಟೇಲ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ನಿಮಗೆ ಎರಡ್ ರೂಪಾಯಿ ವರೆಗೂ ಲಾಭ ಕೂಡ ಸಿಗುತ್ತೆ ಕಾಟನ್ ವಿಕ್ಸ್ ಅಂದ್ರೆ ಗೆಳೆಯರೇ ಈ ಒಂದು ಹತ್ತಿ ಬತ್ತಿಗಳನ್ನ ಹೆಚ್ಚಾನು ಹೆಚ್ಚು ಭಾರತದಲ್ಲಿ ಹಿಂದೂಗಳು ದೀಪ ಹಚ್ಚಲು ಯೂಸ್ ಮಾಡ್ತಾರೆ ಅದೇ ರೀತಿ ಡಿಮ್ಯಾಂಡ್ ಇರುವ ಬಿಸ್ನೆಸ್ ಇದೆ ಅದೇ ರೀತಿ ವರ್ಷ ಪೂರ್ತಿ ನಡೆಯುವ ಬಿಸ್ನೆಸ್ ಅಂತಾನೆ ಹೇಳ್ಬೋದು ನೀವು ಕೂಡ ಕಡಿಮೆ ದರಕ್ಕೆ ಹತ್ತಿಗಳನ್ನು ಖರೀದಿ ಮಾಡಿ ನಂತರ ಈ ರೀತಿ ಕಾಟನ್ ವಿಕ್ಸ್ಗಳನ್ನು ರೆಡಿ ಮಾಡಿ ಅವುಗಳನ್ನು ನೀವು ಒಂದು ಕೆಜಿ ಆಗಿರ್ಬೋದು ಐದುನೂರು ಗ್ರಾಮ್ ಈ ರೀತಿ ನೀವು ಪ್ಯಾಕೇಜಿಂಗ್ ಮಾಡಿ ಅವುಗಳನ್ನು ಮಾರಾಟ ಮಾಡಬಹುದು ಗೆಳೆಯರಿ ಇಲ್ಲಿ ರಾ ಮೆಟೀರಿಯಲ್ ಎಲ್ಲ ಕೂಡಿ ಒಂದು ಕೆಜಿಗೆ ನಿಮಗೆ ಮುನ್ನೂರು ರೂಪಾಯಿಗೆ ಸಿಕ್ಬಿಡುತ್ತೆ ನಂತರ ಒಂದೂರು ರೂಪಾಯಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಇಡಬಹುದು ಅಂದ್ರೆ ಗೆಳೆಯರಿ ನಾಲ್ಕುನೂರು ರೂಪಾಯಿಯಲ್ಲಿ ನೀವು ಒಂದು ಕೆಜಿ ಕಾಟನ್ ಮಿಕ್ಸ್ ರೆಡಿ ಮಾಡಿದರೆ ಆರಾಮವಾಗಿ ಅದನ್ನು ನೀವು ಎಂಟುನೂರು ರೂಪಾಯಿಗೂ ಕೂಡ ಮಾರಾಟ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ನಿಮಗೆ ಇಲ್ಲಿ ಆಫರ್ ಕೂಡ ಇರುತ್ತೆ ಅದೇ ರೀತಿ ನಿಮ್ಮ ಮನೆ ಹತ್ತಿರ ಇರುವ ಲೋಕಲ್ ಮಾರ್ಕೆಟ್ಗಳಲ್ಲಿ ಶಾಪಿಂಗ್ ಮಾಲ್ಗಳಲ್ಲಿ ಆಗಿರ್ಬೋದು ಕಿರಾಣಿ ಸೆಂಟರ್ಗಳಲ್ಲಿ ಕಿರಾಣಿ ಸ್ಟೋರ್ಗಳಲ್ಲಿ ಗ್ರಾಸರಿ ಶಾಪ್ಗಳಲ್ಲಿ ಮತ್ತು ಅಕ್ಕಪಕ್ಕದ ಮಾರ್ಕೆಟ್ಗಳಲ್ಲೂ ಕೂಡ ನೀವು ಅದನ್ನು ಆರಾಮವಾಗಿ ಸೇಲ್ ಮಾಡ್ಬೋದು ಕೆಲವೊಬ್ಬರು ಒಂದು ಪೀಸ್ಗೆ ಎಂಟು ಪೈಸೆ ಐದು ಪೈಸೆ ಈ ರೀತಿ ಕೂಡ ಮಾರಾಟ ಮಾಡ್ತಾರೆ ಒಂದು ಸಾವಿರ ಪೀಸ್ ಇರುವ ಕಾಟನ್ ವಿಕ್ಸ್ ಗಳು ನೀವು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿಗೂ ಕೂಡ ಮಾರಾಟ ಮಾಡಬಹುದು ಮತ್ತು ಗೆಳೆಯರೆ ಇಲ್ಲಿ ನಿಮಗೆ ಒಂದು ಕೆಜಿ ಮೇಲೆ ನೂರ ಐವತ್ತು ರೂಪಾಯಿ ಲಾಭ ಸಿಕ್ಕರೂ ಕೂಡ ನೀವು ದಿನಕ್ಕೆ ಇಲ್ಲಿ ಹತ್ತು ಕೆಜಿ ಮಾರಾಟ ಮಾಡಿದ್ರು ಕೂಡ ನಿಮಗೆ ಒಂದು ಸಾವಿರದ ರೂಪಾಯಿ ಲಾಭ ಸಿಗುತ್ತೆ ಅದೇ ರೀತಿ ಫ್ರೆಂಡ್ಸ್ ಸೀಸನ್ ಇದ್ದಾಗ ಅಥವಾ ಯಾವುದೇ ರೀತಿ ದೀಪಾವಳಿ ಈ ರೀತಿ ಸೀಸನ್ ದೇವರ ಹಬ್ಬಗಳ ಸೀಸನ್ಗಳು ಬಂದಾಗ ಅವಾಗ ಇದರ ಡಿಮ್ಯಾಂಡ್ ಕೂಡ ಹೆಚ್ಚಳವಾಗುತ್ತೆ ಅವಾಗ ನೀವು ದಿನಕ್ಕೆ ಮೂರು ಸಾವಿರ ರೂಪಾಯಿ ಕೂಡ ಲಾಭ ಗಳಿಸಬಹುದು ಅದೇ ರೀತಿ ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಮಾಡಿ ದಿನಕ್ಕೆ ನೀವು ಆರಾಮವಾಗಿ ಎರಡು ಸಾವಿರ ರೂಪಾಯಿ ವರೆಗೂ ಲಾಭ ಪಡೆಯಬಹುದು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಸಂಪಾದನೆ ಮಾಡಬಹುದು ನಿಮ್ಮ ಮನೆಯ ರೂಮ್ ನಿಂದಲೇ ನೀವು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಬಹುದು ಮಹಿಳೆಯರು ಪುರುಷರು ಕೂಡ ಈ ಬಿಸ್ನೆಸ್ ಮಾಡಬಹುದು ಒಂದು ಕೆಜಿಗೆ ನೂರ ರೂಪಾಯಿ ಅಂದ್ರೆ ಹತ್ತು ಕೆಜಿಗೆ ಒಂದು ರೂಪಾಯಿ ಆಗುತ್ತೆ ತಿಂಗಳಿಗೆ ನಲವತ್ತೈದು ರೂಪಾಯಿ ವರೆಗೂ ಹಣ ಸಂಪಾದನೆ ಮಾಡುವ ಬಿಸ್ನೆಸ್ ಇದಾಗಿದೆ ಇದು ಕಾಟನ್ ವಿಕ್ಸ್ ಬಿಸ್ನೆಸ್ ಆಗಿದೆ ಗೆಳೆಯರೆ ಅಂದ್ರೆ ಬತ್ತಿ ಬಿಸ್ನೆಸ್ ಆಗಿದೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟವಾಗಿದ್ದಾದಲ್ಲಿ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಕೂಡ ತಪ್ಪದೇ ಒತ್ತಿ ಅದೇ ರೀತಿ ಫ್ರೆಂಡ್ಸ್ ಕಮೆಂಟಲ್ಲಿ ಅಲ್ಲಿ ಸೂಪರ್ ಬಿಸ್ನೆಸ್ ಐಡಿಯಾ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಪ್ರತಿದಿನ ಹೊಸ ಬಿಸ್ನೆಸ್ ಐಡಿಯಾ ನಾವು ನಿಮಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು